ಹಲೋ ಫ್ರೆಂಡ್ಸ್, ಭವ್ಯ ಅಡುಗೆಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಟೊಮೆಟೊ ತೊಕ್ಕು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಒಂದ್ಸಲ ಮಾಡಿಟ್ಕೊಂಡ್ರೆ 2-3 ತಿಂಗಳು ಯೂಸ್ ಮಾಡ್ಕೊಬೋದು. ಒಂದ್ಸಲ ನೋಡ್ಕೊಳ್ಳಿ ಹೇಗೆ ಮಾಡೋದು ಅಂತ. ನಾನಿಲ್ಲಿ 1/2 ಕೆಜಿ ಟೊಮೆಟೊ ತೊಗೊಂಡಿದ್ದೀನಿ. 1 ಹಿಡಿಯಷ್ಟು ಹುಣಸೆ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ. 2 ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೀರೇ ಯೂಸ್ ಮಾಡಬಾರ್ದು, ಹಾಗೆ ಬೇಯಿಸ್ಕೊಳ್ಳೋಣ. ಒಂದು ತಟ್ಟೆ ಮುಚ್ಕೊಂಡು ನಾವಿಲ್ಲಿ ಒಂದು ಬಾಣಲಿಗೆ 1 ಸ್ಪೂನಷ್ಟು ಮೆಂತ್ಯೆ, 1 ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಫ್ರೆಂಡ್ಸ್ ಚೆನ್ನಾಗಿ ತೊಳೆದು ಆಮೇಲೆ ಕಟ್ ಮಾಡ್ಕೊಬೇಕು. ಬಟ್ಟೆಯಲ್ಲಿ ಒರೆಸ್ಕೊಂಡು ನೀರಿನ ಅಂಶ 1 ಚೂರು ಇದಕ್ಕೆ ಸೇರಿಸಬಾರ್ದು. ಸೆಂಟರ್ ಸೆಂಟ್ರಲ್ಲಿ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಳಿ ಟೊಮೆಟೊನ, ಇಲ್ಲ ಅಂದರೆ ತಳ ಅಂಟುತ್ತೆ, ಯಾಕಂದರೆ ನಾವು ನೀರು ಹಾಕಿರಲ್ಲ ಅದಕ್ಕೋಸ್ಕರ. ಸಾಸಿವೆ ಮೆಂತಿನ ಪೌಡ್ರು ಮಾಡ್ಕೊಂಬರ್ತೀನಿ. ಇದಾಗಿದೆ, ಆಫ್ ಮಾಡಿದ್ದೀನಿ ಗ್ಯಾಸು. ಸ್ವಲ್ಪ ತಣ್ಣಗಾಗಲಿ, ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಈಗ 1/4 ಟೀಸ್ಪೂನಷ್ಟು ಅರಿಶಿನ, 1-2 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲಿ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು 2 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ನೈಸ್ ಪೇಸ್ಟಾಗಿ ಮಾಡ್ಕೊಂಬರೋಣ. ಇದಕ್ಕೂ ನೀರು ಯೂಸ್ ಮಾಡಬಾರ್ದು, ಹಾಗೆ ಗ್ರೈಂಡ್ ಮಾಡ್ಕೊಂಬರೋಣ. ತುಂಬ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ನಾನಿಲ್ಲಿ 100 ಗ್ರಾಮಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಾಸಿವೆ 1/2 ಸ್ಪೂನ್, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಚಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ 1-2 ಒಣಮೆಣಸಿನ್ಕಾಯಿ, ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಅಷ್ಟೇ, ಚೆನ್ನಾಗಿ ತೊಳೆದು ಒಂದು ಬಟ್ಟೆಯಲ್ಲಿ ಒರೆಸಿ ಹಾಕ್ಕೊಳ್ಳಿ, ನೀರಿನ ಅಂಶ ಇರಬಾರ್ದು. ಇಂಗು ಹಾಕ್ಕೊತಾ ಇದ್ದೀನಿ 1/4 ಟೀಸ್ಪೂನಷ್ಟು. ರುಬ್ಬಿರೋಂಥ ಪೇಸ್ಟ್ನ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಜಾಸ್ತಿ ಇದೆ ಅಂದ್ಕೊಬೋದು, ಟೊಮೆಟೊ ಎಲ್ಲ ಪೇಸ್ಟ್ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಎಣ್ಣೆ ಕಮ್ಮಿ ಆಗುತ್ತೆ. ಈಗ ಗ್ರೈಂಡ್ ಮಾಡ್ಕೊಂಡಿರೋಂಥ ಮೆಂತ್ಯೆ ಮತ್ತು ಸಾಸಿವೆ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ 1-2 ಸ್ಪೂನಷ್ಟು. ಹಾಕ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲೇ ಕುಕ್ ಮಾಡ್ಕೊಳ್ಳಿ. ಚೆನ್ನಾಗಿ ನೋಡಿ ಎಣ್ಣೆ ಎಲ್ಲ ಹೇಗೆ ಬಿಡ್ತಾ ಇದೆ ಅಂತ ನೋಡಿ, ಸೈಡ್ಸ್ ಎಲ್ಲ ಎಣ್ಣೆ ಬಿಡ್ತಾ ಇದೆ. ಇದಾಗಿದೆ ಅಂತ ಈಗ ಇದು ಚೆನ್ನಾಗಿ ತಣ್ಣಗಾದ್ಮೇಲೆ 1 ಗಾಜಿನ ಬಾಟಲಿ 2-3 ತಿಂಗಳು ಸ್ಟೋರ್ ಮಾಡಿ ಇಟ್ಕೊಬೋದು ಇದನ್ನು, ಫ್ರಿಜ್ ಇಲ್ಲದೆ ಇದ್ರು ಕೂಡ. ಫ್ರೆಂಡ್ಸ್, ಟೊಮೆಟೊ ತೊಕ್ಕು ರೆಡಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.